ಹಲೋ ಅಸ್ಲಾಂಕುಮ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ದಿ ನಾಸ್ ಕಿಚನ್ ನಾನು ನಾಜಿಯಾ ಮುನಾಫು ಇವತ್ತು ಮಾಡೋ ರೆಸಿಪಿ ಅಂದರೆ ಶಾವಿಗೆ ಮನ್ನಿ ಶಾವಿಗೆ ಮನ್ನಿ ಹೆಂಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಓಕೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುವಂಥ ಶಾವಿಗೆ ಮನ್ನಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇದಕ್ಕೆ ತೆಂಗಿನ ಹಾಲು ತೆಗಿಬೇಕು ಅದಕ್ಕೆ ಏನೆಲ್ಲ ಬೇಕಂತ ನೋಡಿ ಇದು ಕಾಯಿ ತುರಿ ತುರಿದಿರೋದಂಥದ್ದು ಇಡೀ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಅದನ್ನು ತುರಿದಿಟ್ಕೊಂಡಿದ್ದೀನಿ ಆವಾಗ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಬಂದೆ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಆಮೇಲೆ ಸೋರಿಸುವಂಥ ನೀವು ಮನೆಯಲ್ಲಿ ಟೀ ಸೋರಿಸ್ತಿರಲ್ಲ ಆ ಥರದ್ದು ದೊಡ್ಡದು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಇಲ್ಲಾಂದರೆ ಬಟ್ಟೆ ತೊಗೊಂಡ್ರೂ ಆಗುತ್ತೆ ಕಾಟನ್ ಕ್ಲೋತ್ ಬರುತ್ತಲ್ಲ ಅದು ಆಗುತ್ತೆ ಇದನ್ನು ಈ ಥರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದು ಫಸ್ಟ್ ಹಾಲು ಅದನ್ನು ಚೆನ್ನಾಗಿ ತೆಗಿ ಇದು ಕೈಯಲ್ಲಿ ನೋಡಿ ಈ ಥರ ಮಾಡಿಕೊಂಡು ಈ ಥರ ಇಲ್ಲಾಂದರೆ ಕೈಯಲ್ಲೂ ಮಾಡ್ಕೋಬೋದು ಈ ಥರ ಕೈಯಲ್ಲಿ ಚೆನ್ನಾಗಿ ಹಿಂಡಿ ಅದರ ಹಾಲು ತೆಗಿಬೇಕು ಫಸ್ಟ್ ಹಾಲು ಅಂದರೆ ಸ್ವಲ್ಪನೇ ನೀರು ಹಾಕಿ ನೋಡಿ ಥರ ಚೆನ್ನಾಗಿ ಹಿಂಡಿ ಹಿಂಡಿ ತೆಗಿಬೇಕು ಇಲ್ಲಾಂದರೆ ಕಾಟನ್ ಕ್ಲೋತಲ್ಲೂ ತೆಗಿಬೋದು ನಾನಂದರೆ ಈ ಥರ ಸೋರ್ಸೋ ಇದಿರುತ್ತಲ್ವ ಅದರಲ್ಲಿ ಮಾಡ್ತಾಯಿದ್ದೀನಿ ಈ ಥರ ಇವಾಗ ಇದು ಫಸ್ಟ್ ಹಾಲು ಅಂದರೆ ಸಪ್ರೇಟ್ ಇಟ್ಕೋಬೇಕು ಇದನ್ನು ಇವಾಗ ಸೆಕೆಂಡ್ ಸೆಕೆಂಡ್ ಅದರ ಅದಕ್ಕೆ ನೀರು ಹಾಕ್ಬಿಟ್ಟು ತಗೊಂಡಿದ್ದೀನಿ ಸೆಕೆಂಡ್ ಹಾಲು ತೆಗಿಯೋಕ್ಕೆ ಮತ್ತೆ ಮತ್ತೊಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಸೇಮ್ ಅದೇ ಥರನೇ ಕೈಯಲ್ಲಿ ಚೆನ್ನಾಗಿ ಹಿಂಡಿ ಹಾಲನ್ನ ತೆಗಿಬೇಕು ಸೆಕೆಂಡ್ ಹಾಲು ನೋಡಿ ಇದು ಸೆಕೆಂಡ್ ಹಾಲು ತೆಗೆದಿದ್ದೀನಿ ಇವಾಗ ತರ್ಡ್ ಹಾಲು ತೆಗೆದಂತ ತೋರಿಸ್ತೀನಿ ತೋರಿಸ್ತೀರಿ ಈ ಥರ ಅದಕ್ಕೆ ಒಂದು ಅಷ್ಟು ನೀರು ಹಾಕಿ ಅದನ್ನು ಈ ಥರ ತಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಶಾವಿಗೆ ಮನ್ನಿ ಹೆಂಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ಇವಾಗ ಈ ಥರ ಅಗಲ ಇರೋ ಪಾತ್ರೆ ತೊಗೊಂಡಿದ್ದೀನಿ ಈ ಥರ ಅಗಲ ಇರೋ ಪಾತ್ರೆಯಲ್ಲಿ ಚೆನ್ನಾಗಿ ಬರುತ್ತೆ ನೀವು ಕಡಾಯಲ್ಲೂ ಮಾಡ್ಕೋಬೋದು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಗೀ ಇದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಮೂರು ಸ್ಪೂನಷ್ಟು ಗೀ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಇವಾಗ ಲೆಮನ್ ಸೀಡ್ಸು ಅಂದರೆ ವಾಟರ್ ಮೆಲನ್ ಇದು ಬೀಜ ಬರುತ್ತಲ್ಲ ಅದು ಆಮೇಲೆ ಗೋಡಂಬಿ ಒಂದು ಒಂದೊಂದು ಕಪ್ಪಷ್ಟು ಹಾಕ್ಕೊಂಡಿ ಸಣ್ಣ ಕಪ್ಪಲ್ಲಿ ಒಂದೊಂದು ಕಪ್ಪಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತೀನಿ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ರೇಸನ್ಸ್ ಅಂದರೆ ದ್ರಾಕ್ಷಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಇದು ಇವಾಗ ರೋಸ್ಟ್ ಆಯಿತು ಚೆನ್ನಾಗಿ ಗೀಯಲ್ಲಿ ಇದನ್ನು ತೆಗೆದು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದೇ ತುಪ್ಪ ಇರುತ್ತಲ್ವ ಅದಕ್ಕೆ ಶಾವಿಗೆ ಅಂದರೆ ಒಂದೂವರೆ ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀನಿ ಬಾಂಬಿನ ಶಾವಿಗೆ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗನೆ ಒಂಥರ ಬ್ಲ ಬ್ರೌನ್ ಬರಲ್ಲ ಬ್ಲ್ಯಾಕ್ ಕಲರಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಬ್ರೌನ್ ಕಲರ್ ಬಂತು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ನೋಡಿ ಇವಾಗ ರೋಸ್ಟ್ ಆಯಿತು ನೋಡಿ ಈ ಥರ ಇದಕ್ಕೆ ಸೆಕೆಂಡ್ ಹಾಲು ನಾನು ತಗೊಂಡಿದ್ದೀನಲ್ವಾ ಕೊಕೋನಟ್ ಇದು ಸೆಕೆಂಡ್ ಹಾಲು ಆ ಹಾಲು ಮತ್ತು ತರ್ಡು ತರ್ಡ್ ಹಾಲು ಎರಡನ್ನ ಹಾಕ್ಕ ಇದ್ದೀನಿ ಸೆಕೆಂಡ್ ಮತ್ತು ಇದು ಎರಡು ಹಾಲು ಹಾಕ್ಕೊಂಡು ಇವಾಗ ಮಣ್ಣಿ ಮಾಡೋದು ಹೆಂಗಂತ ತೋರಿಸ್ತೀನಿ ಇದಕ್ಕೆ ಸ್ಪೂನ್ ಹಾಕ್ತಾನೇ ಇರಬೇಕು ಇಲ್ಲಾಂದರೆ ಅಲ್ಲಿ ಶ್ರಾವಿಗೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ನೋಡಿ ಬ್ಲೊ ಬಾಯ್ಲ್ ಬಂತು ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಮನೇಲಿ ಅಂತೂ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಈ ಥರ ಚೆನ್ನಾಗಿ ಬಾಯ್ಲ್ ಬಂತು ಬಾಯ್ಲ್ ಬಂದ ನಂತರ ಇದಕ್ಕೆ ತರ್ಡ್ ಫಸ್ಟ್ ತಗೊಂಡಿದ್ದಿದೆ ಅಲ್ವಾ ಹಾಲು ಗಟ್ಟಿ ತೆಂಗಿನ ಹಾಲು ಅದನ್ನು ಹಾಕ್ಕೋಬೇಕು ಇದಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗುವರೆಗೂ ಇದನ್ನು ಬೇಯಿಸ್ಕೋಬೇಕು ಈ ಥರ ಕ ಸ್ಪೂನ್ ಹಾಕ್ತಾನೇ ಇರಬೇಕು ಇದು ಮಾಡೋಕ್ಕೆ ಮಿನಿಮಮ್ ಒಂದು ಹಾಫ್ ಆ್ಯನ್ ಅವರ್ ತಗೋ ತಗೋತೆ ನೋಡಿ ಇವಾಗ ಗಟ್ಟಿಯಾಗ್ತಾ ಬಂತು ನೋಡಿ ಈ ಥರ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ಕೆಳಗಡೆ ತಲೆ ಹಿಡ್ಕೊಳ್ಳುತ್ತೆ ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗ ಗಟ್ಟಿಯಾಗ್ತಾ ಬಂತಲ್ವ ಇವಾಗ ಇದಕ್ಕೆ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ನೀವು ಜಾಸ್ತಿ ಇಷ್ಟ ಇಷ್ಟಪಡ್ತೀರಂದರೆ ಒಂದೂವರೆ ಕಪ್ಪಷ್ಟು ತಗೊಳ್ಳಿ ಇದು ಶುಗರ್ ಹಾಕಿದ ನಂತರ ಮತ್ತೆ ನೀರು ಥರ ಆಗುತ್ತೆ ನೋಡಿ ಈ ಥರ ನೀರು ಥರ ಆಯಿತು ಮತ್ತೆ ಅದೇ ಥರ ಆಯಿತು ನೋಡಿ ನೀರು ಥರ ಶುಗರ್ ನೀರು ಬಿಡುತ್ತಲ್ವಾ ನೀರು ಥರ ಆಯಿತು ನೋಡಿ ಇದನ್ನು ಮತ್ತೆ ಅದೇ ಥರ ಗಟ್ಟಿ ಮಾಡ್ಕೋಬೇಕು ಈ ಥರ ಸ್ಪೂನ್ ಹಾಕ್ತಾನೇ ಇರಬೇಕು ಈ ಥರ ಗಟ್ಟಿಯಾಗಿ ಸ್ಪೂನ್ ಹಾಕ್ತಾ ಗಟ್ಟಿ ಮಾಡ್ಕೋಬೇಕು ಈ ಥರ ನೋಡಿ ಇವಾಗ ಇದಕ್ಕೆ ಅಂದರೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಫುಡ್ ಕಲರು ಲೆಮನ್ ಎಲ್ಲೋ ತಗೊಂಡಿದ್ದೀನಿ ಇದಕ್ಕೆ ಈ ಕಲರೇ ಚೆನ್ನಾಗಿರುತ್ತೆ ಲೆಮನ್ ಎಲ್ಲೋ ಕಲರ್ ಹಾಕ್ಕೊಂಡ್ರಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಾಯಿತು ಇದಕ್ಕೆ ಕೇಸರಿ ಬೇಕಾದರೆ ಕೇಸರಿ ಹೂವು ಹಾಕಿದ್ರೂ ಆಗುತ್ತೆ ಇವಾಗ ಇದಕ್ಕೆ ನಾವು ರೋಸ್ಟ್ ಮಾಡಿಕೊಂಡಿದ್ದೀವಲ್ವ ಅವಾಗನೇ ಆ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕೋಬೇಕು ಗಟ್ಟಿಯಾಗ್ತಾ ಬಂತಲ್ವ ಇವಾಗ ಅದಕ್ಕೋಸ್ಕರ ನಾವು ರೋಸ್ಟ್ ಮಾಡಿಕೊಂಡಿದ್ದೀವಿ ಆವಾಗ ಡ್ರೈ ಫ್ರೂಟ್ಸು ಎಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ಗಟ್ಟಿಯಾದ ನಂತರ ಇದಕ್ಕೆ ಎರಡೆರಡು ಸ್ಪೂನಷ್ಟು ಇದು ಹಾಫ್ ಕಪ್ಪಷ್ಟು ನಾನು ಗೀ ತಗೊಂಡಿದ್ದೀನಿ ಇದನ್ನೆಲ್ಲನ ಇದಕ್ಕೆ ಹಾಕೋಬೇಕು ಅಂದರೆ ಒಂದೇ ಸಲ ಹಾಕ್ಕೋಬಾರ್ದು ಎರಡೆರಡೇ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇದನ್ನು ಹಾಕ್ಕೋಬೇಕು ಘೀನ ನೋಡಿ ಇವಾಗ ಮತ್ತೆ ಎರಡು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಇದೇ ಥರ ಸೇಮ್ ಪ್ರೋಸೆಸ್ ಮಾಡ್ತಾ ಹೋಗ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ಎಲ್ಲ ಉಪವಾಸ ಬಿಡ್ತೀವಲ್ವಾ ಅಂದರೆ ಇಫ್ತಿಯಾರಿಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ಲಾಸ್ಟ್ ಒಂದು ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಅಂದರೆ ನಾವು ಮಣ್ಣಿನ ಹಾಕ್ ಪ್ಲೇಟ್ಗೆ ಹಾಕ್ಕೋತೀವಲ್ಲ ಆ ಪ್ಲೇಟಿಗೆ ಒರ್ಸಕ್ಕಂತ ಇಟ್ಕೊಂಡಿದ್ದೀನಿ ಅಂದರೆ ಹಾಫ್ ಕಪ್ಪಷ್ಟು ಎಲ್ಲನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀವು ಈ ಥರ ಗೀ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನಿಮ್ಮ ಇಷ್ಟದಷ್ಟು ಒಂದು ಅಂದರೆ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಇವಾಗ ನೋಡಿ ಮನ್ನಿ ಗಟ್ಟಿ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಪ್ಲೇಟ್ ತಗೊಂಡಿದ್ದೀನಿ ಅಂದರೆ ನಾನು ಹೇಳಿದಲ್ವಾ ಅಂದರೆ ಈ ಮಣ್ಣಿನ ಹಾಕೋಕ್ಕೆ ಮತ್ತು ಅವಾಗ ಹೇಳಿದ ಒಂದು ಒಂದು ಸ್ಪೂನಷ್ಟು ಗೀ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇದ್ರ ಮೇಲೆ ಪ್ಲೇಟ್ ಮೇಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒರೆಸ್ತಾ ಇದ್ದೀನಿ ಅಂದರೆ ಸೈಡು ಎಲ್ಲ ಕಡೆಯೂ ಕ್ಲೀನಾಗಿ ಈ ಥರ ಒರೆಸ್ಕೋಬೇಕು ನೋಡಿದ್ದೆವು ಇವಾಗ ಅವಾಗಲೇ ಮಾಡಿಟ್ಟಿದ್ದೆ ಅಲ್ವಾ ಮಣ್ಣಿ ಅದನ್ನು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ಲೀನಾಗಿ ಎಲ್ಲ ಕಡೆ ಆಗೋ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ಥರ ಸ್ಪ್ರೆಡ್ ಮಾಡಿ ಫುಲ್ಲು ಎಲ್ಲ ಮಣ್ಣಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡೆ ಇವಾಗ ನೋಡಿ ಫ್ರೆಂಡ್ಸ್ ಶಾವಿಗೆ ಮಣ್ಣಿ ಹೆಂಗೆ ಮಾಡೋದಂಥರ ನೋಡಿದ್ರಲ್ವಾ ಇದು ಡ್ರೈ ಫ್ರೂಟ್ಸ್ ಅಂದರೆ ಇದು ಬಾದಾಮ್ ಬಾದಾಮ್ ನಿಮ್ಮ ಆಪ್ಷನಲ್ಲು ಬೇಕೆಂದರೆ ಹಾಕೋಬೋದು ಇಲ್ಲಾಂದರೆ ಅವಾಯ್ಡ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೆಂಗಾಯಿತು ಟೇಸ್ಟ್ ಹೆಂಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಪ್ಲೀಸ್ ಫ್ರೆಂಡ್ಸ್ ಕಾಮೆಂಟ್ ಮಾಡೋದಂತೂ ನೀವು ಮರಿಬೇಡಿ ಮರಿ ಮರೆಯೋದೇ ನನಗೆ ಕಾಮೆಂಟ್ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ Alitenka bye, assalamualaikum.